जय कर्नाटक संघटनिया बेंगलूर नगर जिला महिला घटक वतियिंद महिळेयर महिला सबलीकरण हागू इतर रक्षणेगागि जय कर्नाटक संस्थापक अध्यक्षरद एन मुत्तप्परवर स्मरणेयोंदिगे राज्याध्यक्षरद डॉक्टर बिएन जगदीश रवर मार्गदर्शनदोंदिगे जिला अध्यक्षरद बिएन योगानंद गौडरवर निर्देशनदंते बेंगलूर नगर जिला महिला अध्यक्षे श्रीमती शैलजा मंजुनाथरवर सारथ्यदल्लि बृहत् महिला जागृति समावेशवन्न हम्मिकोळ्ळलागित्तु। महिला समावेशवन्न सचिवरद वि सोमण्णनवरु उद्घाटिसिदरु। तिम्मक्कनवर आगमन समावेशक्के मेरुगु तंद्रे राष्ट्र प्रशस्ति विजेत रैत महिळे कविता मिश्रारवर आदर्श नुडिगळिगे स्तब्धवागित्तु समावेश। पद्मश्री कर्नाटक राज्य महिला आयोगद अध्यक्षे प्रमिळा नायडुरवर महिला सुरक्षता कानूनिन सूक्त सलहेय अनावरण महिला सबलीकरणक्के निदर्शनवायितु। राज्याध्यक्षरद बिएन जगदीश्रवर महिला आदर्श नुडिगळिगे ಎಲ್ಲೆಡೆ ಜೈಕಾರ ಮೊಳಗಿತು। ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಆದರ್ಶ ರೈತ ಮಹಿಳೆ ಶ್ರೀಮತಿ ಕವಿತಾ ಮಿಶ್ರಾ ಹಾಗೂ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ ಶ್ರೀಮತಿ ಪ್ರಮಿಳಾ ನಾಯ್ಡುರವರು ವಿಶೇಷ ಕ್ಷೇತ್ರದಲ್ಲಿ ಸಾಧನೆಗೈದ ಮಹಿಳಾ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಿದರು। ಈ ಸಂದರ್ಭದಲ್ಲಿ ಅನಾಥ ಶವಗಳನ್ನು ಅಂತ್ಯಸಂಸ್ಕಾರ ಮಾಡುವ ಮೂಲಕ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿರುವ ಶ್ರೀಮತಿ ಆಶಾ ಧಾರವಾಡದಿಂದ 500 ಕಿಲೋಮೀಟರ್ ಕಾಲ್ನಡಿಗೆಯ ಮೂಲಕ ಪುನೀತ್ ರಾಜ್‌ಕುಮಾರ್ ಅವರ ಸಮಾಧಿಯ ದರ್ಶನ ಪಡೆದ ಅಪ್ಪು ಅಭಿಮಾನಿ, ರಾಜ್ಯಮಟ್ಟದಲ್ಲಿ ದೇಹದಾಢ್ಯ ಸ್ಪರ್ಧೆ ಮೂಲಕ ಹೆಸರುವಾಸಿಯಾದ ಖುಷಿ ಅಂಚಿನಮನೆ, ಆರೋಗ್ಯ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಗೈದ ಕೃಷ್ಣ ಆಸ್ಪಿಟಲ್ ಮುಖ್ಯಸ್ಥೆ ಶ್ರೀಮತಿ ಧನಲಕ್ಷ್ಮಮ್ಮ ವೆಂಕಟೇಶ್ ಹಾಗೂ ವೈದ್ಯರಾದ ಯುಕ್ತಿಶ್ರೀ, ಮಹಿಳಾ ಆರಕ್ಷಕ ಸಾಧಕಿಯರಿಗೆ ಅಭಿನಂದನಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು। ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗೋವಿಂದರಾಜನಗರ ಶಾಸಕ ಹಾಗೂ ಸಚಿವ ವಿ ಸೋಮಣ್ಣನವರು ಜೈ ಕರ್ನಾಟಕ ಸಂಘಟನೆಯ ಮಹಿಳಾ ಜಾಗೃತಿ ಸಮಾವೇಶದ ಯಶಸ್ವಿ ಪ್ರಯತ್ನವನ್ನು ಶ್ಲಾಘಿಸಿದರು। ನಂತರ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿಎನ್ ಜಗದೀಶ್ರವರು ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಶ್ರೀಮತಿ ಶೈಲಜಾ ಮಂಜುನಾಥ್ ಹಾಗೂ ಜಿಲ್ಲಾಧ್ಯಕ್ಷರಾದ ಬಿಎನ್ ಯೋಗಾನಂದ ಗೌಡರ ಸಾರಥ್ಯದ ಮಹಿಳಾ ಬೃಹತ್ ಸಮಾವೇಶದ ನಿಲುವನ್ನು ಶ್ಲಾಘಿಸಿದರು। ನಿಮ್ಮ ಮಹಿಳಾ ಜಾಗೃತಿ ನನ್ನ ಸಹೋದರಿ ಶ್ರೀಮತಿ ಶೈಲಜಾ ಮಂಜುನಾಥ್ ಅವರಿಗೆ ಮತ್ತೆ ಸಹೋದರಿ ಶ್ರೀಮತಿ ಕವಿತಾ ಮಿಶ್ರಾ ಅವರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀನಿ। ನನಗೆ ಗಂಟು ಪೂರ್ತಿ ಕೆಟ್ಟಿದೆ, ದಯಮಾಡಿ ತಮ್ಮ ಹೃದಯದಲ್ಲಿ ಯಾವ ವಿಚಾರಕ್ಕೆ ಅದನ್ನು ಬೇಕು ಅಂತಿರೋ ಒಂದು ನೋಡ್ಕೋಬೋದು, ನನಗಳು ಅವಶ್ಯಕತೆ ಇದೆ, ಅದನ್ನು ಆದೇಶವನ್ನು ಮಾಡಿ ಇನ್ನೆರಡು ಮೂರು ತಿಂಗಳಲ್ಲಿ ನಿಮಗೆ ಮನೆಗಳನ್ನು ಹೊಸ ಮಾಡಬೇಕಂತಕ್ಕೆ ಅನುವು ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ ತುಂಬ ಸಂತೋಷದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ। ಕಾರ್ಯಕ್ರಮದ ಉದ್ದೇಶ ಇದ್ದಿದ್ದು ಇವತ್ತು ಪದಗ್ರಹಣ ಕಾರ್ಯಕ್ರಮ, ಹೊಸಬರಿಗೆ ಏನಿದೆ ಒಂದು ಪದಗ್ರಹಣ ಕಾರ್ಯಕ್ರಮ ಇತ್ತು, ಜೊತೆಗೆ ಬೃಹತ್ ಮಹಿಳಾ ಸಮಾವೇಶ ಜಾಗೃತಿ ಸಮಾವೇಶ ಅಂತ ಅಂದ್ಕೊಂಡಿದ್ವಿ। ಏನಂದರೆ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಇತ್ತು। ಸುಮಾರು ಗೆಸ್ಟ್ಗಳು ಬಂದಿದ್ದರು, ಅವರಿಂದ ನಮಗೆ ಹಿತನುಡಿಗಳು ಸಿಕ್ತು, ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರಿಂದ ನಮಗೆ ಸಪೋರ್ಟ್ ಸಿಕ್ಕಿರೋದ್ರಿಂದ ಈ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಅಂತ ನಿಮ್ಮ ಬಾಯಲ್ಲಿ ನಾನು ಕೇಳಿ ಖುಷಿ ಪಡ್ತಾ ಇದ್ದೀನಿ। ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದೀರಿ, ನಮ್ಮ ಜಿಲ್ಲಾ ಸಮಿತಿ ರಾಜ್ಯ ಸಮಿತಿ ಎಲ್ಲ ಸಮಿತಿಗಳು ನಮಗೆ ಈ ಕಾರ್ಯಕ್ರಮಕ್ಕೆ ಮಹಿಳಾ ಘಟಕದ ಕಾರ್ಯಕ್ರಮಕ್ಕೆ ಎಲ್ಲರೂ ಸಪೋರ್ಟ್ ಸಿಕ್ಕಿದೆ। ಸೊ ಇನ್ನು ಮುಂದಕ್ಕೆ ಮಹಿಳಾ ಘಟಕ ತುಂಬ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋ ಒಂದು ನಂಬಿಕೆ ಭರವಸೆಯಿಂದ ನಾನು ಹೆಜ್ಜೆ ಇಡ್ತಾ ಇದ್ದೀನಿ। ಸನ್ಮಾನ್ಯ ಮುತ್ತಪ್ಪರಿರವರ ಆದರ್ಶಗಳೊಂದಿಗೆ ಜೈ ಕರ್ನಾಟಕ ಸಂಘಟನೆಯ ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿ ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ಸಾಗುತ್ತಿದ್ದು ಸರ್ವ ಪದಾಧಿಕಾರಿಗಳ ಕಾರ್ಯಗಳನ್ನು ಉತ್ತೇಜಿಸಿದರು। ಇದೇ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಸಮಿತಿ ಪದಾಧಿಕಾರಿಗಳ ಪದಗ್ರಹಣ ಮಾಡುವ ಮೂಲಕ ಸಂಘಟನೆಗೆ ಪದಾಧಿಕಾರಿಗಳನ್ನು ಬರಮಾಡಿಕೊಳ್ಳಲಾಯಿತು। ನಂತರ ಸಂಘಟನೆಯ ರಾಜ್ಯ ಜಿಲ್ಲಾ ಹಾಗೂ ಕ್ಷೇತ್ರವಾರು ಪದಾಧಿಕಾರಿಗಳನ್ನು ಹಾಗೂ ಮುಖಂಡರನ್ನು ಗೌರವಿಸಿ ಅಭಿನಂದಿಸಲಾಯಿತು। ಒಟ್ಟಾರೆ ಮಹಿಳಾ ಸಬಲೀಕರಣಕ್ಕೆ ನಿದರ್ಶನವಾದ ಈ ಮಹಿಳಾ ಜಾಗೃತಿ ಸಮಾವೇಶ ಮಹಿಳಾ ಡೊಳ್ಳು ಕುಣಿತ, ಮಹಿಳೆಯರ ತವಟೆ ನೃತ್ಯ, ಮಹಿಳಾ ಕಂಸಾಳೆ ನೃತ್ಯ ಹಾಗೂ ಸಂಗೀತ ರಸಸಂಜೆ ದೇಸಿ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಸಮಾವೇಶದ ಹೊಸ ಮೆರುಗನ್ನು ಮೂಡಿಸಿದ್ದು ವಿಶೇಷವಾಗಿತ್ತು।
ಕ್ಯಾಮರಾಮನ್ ಚೇತನ್ ಜೊತೆ ರಾಬು ಟಿವಿ 12 ಕನ್ನಡ ಬೆಂಗಳೂರು. ಟಿವಿ 12 ಕನ್ನಡ, ಇದು ಕನ್ನಡಿಗರ ಧ್ವನಿ.